ಏನು ನಿರೀಕ್ಷೆ ಮಾಡ್ಬೋದು? ಸುದೀಪ್ ಸರ್ದು ಬಹುತೇಕ ಎಲ್ಲ ಸಿನಿಮಾ ಕೂಡ ನೋಡಿದ್ದೀನಿ, ಬಟ್ ಸ್ಟಿಲ್ ಕ್ಯೂರಿಯಾಸಿಟಿ, ವಿಕ್ರಾಂತ್ ರೋಣ ಏನು ಮಾಡಿರ್ಬೋದು, ಏನು ಮಾಡಿರ್ಬೋದು ಅಂತ. ಅವ್ರ ಫ್ಯಾನ್ಸ್ಗಳಾಗಿರ್ಬೋದು ಅಥವಾ ಫಿಲಮ್ ಇಷ್ಟಪಡುವಂಥ ಫ್ಯಾನ್ಸ್ಗಳಾಗಿರ್ಬೋದು, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೋದು ಥಿಯೇಟ್ರಿಗೆ? ಹೋಲ್ಸಮ್ ಎಂಟರ್ಟೈನ್ಮೆಂಟ್, ಕಂಪ್ಲೀಟ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡುವಂಥ ಸಿನಿಮಾ. ಜೊತೆಗೆ ಸುದೀಪ್ ಸರ್ದು ಒಂದು ಇನ್ನೊಂದು ಶೇಡ್ ನೋಡ್ಬೋದು ಈ ಸಿನಿಮಾದಲ್ಲಿ. ಅಂದರೆ ಅವರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಅವರು ತುಂಬ ಏನು ಮಾಡಬೇಕು ಅಂತಿಲ್ಲ. ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಸುಮ್ಮನೆ ನಡೆದ್ರೂ ಒಂದು ಅದರಲ್ಲೊಂದು ಸ್ವಾಗ್ ಇರುತ್ತೆ. ನಾನು ಮುಂಚೆನೂ ಹೇಳಿದ್ದೆ, ಅವರು ಮೊನ್ನೆ ಏನು ಬಿಟ್ವಲ್ಲ ಒಂದು ಪೊಲೀಸ್ ಸ್ಟೇಷನ್ ಇದು, ಅದರಲ್ಲಿ ಅದೇ ಫಸ್ಟು ಶಾಟ್ ತೆಗೆದಿದ್ದು ನಾನು ಅವ್ರದ್ದು. ಸೊ ಅವರು ಒಂದು ಕಾರಿಡಾರಲ್ಲಿ ನಡ್ಕೊಂಬರ್ತಾರೆ, ನಡ್ಕೊಂಬಂದ್ಬಿಟ್ಟು ಒಂದು ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆ ಬರ್ತಾರೆ. ಸೊ ಒಂದು ಬರೆದಾಗ ಏನು ನಾನು ಅಂದ್ಕೊಂಡು ಬರೆದಿದ್ದೆ ಅದನ್ನು ಮೀರಿಸಿ ನನಗೆ ಅಲ್ಲಿ ಕಾಣಿಸ್ತಾ ಇತ್ತು ಇದ್ರಲ್ಲಿ, ಮಾನಿಟ್ರಲ್ಲಿ. ಸೊ ತುಂಬ ಖುಷಿ ಆಗೋಯ್ತು ನೋಡ್ಬಿಟ್ಟು ನನಗೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 2-3 ತಿಂಗಳು ಈವನ್ ಹೈದರಾಬಾದ್ ಶೂಟಿಂಗ್ ಮಾಡ್ಬೇಕಾದ್ರೂ ಅನ್ನೋಯಿಂಗ್ಲಿ ನಾನು ಯಾವಾಗ್ಲೂ ಅವ್ರೇನು ಮಾಡ್ತಾ ಇರ್ತಾರೆ ಅದನ್ನೇ ಮಾಡ್ತಾ ಇದ್ದೆ. ಅಂದರೆ ಅದೇ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಅವ್ರು ಮಾತಾಡೋ ಸ್ಟೈಲ್, ಅದರಲ್ಲಿ ಅವರೊಂದು ಕಾನ್ಸ್ಟೇಬಲ್ ಕೇಳ್ತಾರೆ ಏನು ನಿಮ್ಮ ಹೆಸರು ಅಂತಾರೆ, ಅವ್ರ ಹೆಸರು ಹೇಳ್ತಾರೆ ಯಾವರು ಅಂತಾರೆ, ಆ ಟೋನೆಲ್ಲ. ಸೊ ಅದು ಅನ್ನೋಯಿಂಗ್ಲಿ ನನಗೆ ಅದು ಬರೋಕ್ಕೆ ಶುರುವಾಯಿತು. ಸೊ ಅಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾ ಇತ್ತು ಅವ್ರ ಪರ್ಫಾರ್ಮೆನ್ಸ್ ನನಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.